ಸಹಸ್ರ ಸಹಸ್ರ ಮನಸ್ಸುಗಳ ಕನಸು ಈಡೇರುವಂತಹ ಸಮಯ ಈಗ ಸಮೀಪಿಸ್ತಾ ಇದೆ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆ ಆಗುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಡಿದ್ದು ಪ್ರಧಾನಿ ಮೋದಿ ರಾಮನೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅತ್ಯಾಧುನಿಕ ರೈಲು ಹಾಗೂ ವಿಮಾನ ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಮಂದಿರದ ಶಂಕುಸ್ಥಾಪನೆ. ಈ ಸಮಾರಂಭಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿ ಗಣ್ಯಾತಿ ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಭವ್ಯವಾದ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾ ಸಮಾರಂಭದ ಮೊದಲು ಅಯೋಧ್ಯೆಯ ನವೀಕರಿಸದ ರೈಲ್ವೆ ನಿಲ್ದಾಣದ ಉದ್ಘಾಟನೆ ಆಗಲಿದೆ. ಪ್ರಧಾನಿ ಮೋದಿ ಡಿಸೆಂಬರ್ 30 ಶನಿವಾರದಿಂದ ಈ ಅತ್ಯಾಧುನಿಕ ರೈಲು ನಿಲ್ದಾಣ ಲೋಕಾರ್ಪಣೆ ಮಾಡುವುದು ಫೈನಲ್ ಆಗಿದೆ. ಈಗಿರುವ ಅಯೋಧ್ಯ ಜಂಕ್ಷನ್ ಹೆಸರಿನ ರೈಲು ನಿಲ್ದಾಣದ ಹೆಸರನ್ನ ಬದಲಾಯಿಸಲಾಗ್ತಿದೆ. ಇನ್ಮುಂದೆ ಅಯೋಧ್ಯ ಧಾಮ ಹೆಸರಲ್ಲಿ ರೈಲು ನಿಲ್ದಾಣ ಗುರುತಿಸಿಕೊಳ್ಳಲಿದೆ. ಈ ಭವ್ಯ ರೈಲು ನಿಲ್ದಾಣವು ಲಿಫ್ಟ್ಗಳು, ಪ್ರವಾಸಿ ಮಾಹಿತಿ ಕೇಂದ್ರ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ. ನವೀಕರಿಸಿದ ಪ್ಲಾಟ್ಫಾರ್ಮ್ಗಳು, ಹೊಸ ಸೈನ್ಬೋರ್ಡ್ಗಳು ಸೇರಿದಂತೆ ಎಲ್ಲಾ ರೀತಿಯ ವ್ಯಾಪಕ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗುತ್ತಿದೆ. ಎಸ್ಕಲೇಟರ್ಗಳು ಮತ್ತು ಗೋಡೆಗಳ ಮೇಲೆ ಚಿತ್ರಿಸಿದ ಭಗವಾನ್ ರಾಮನ ಭಿತ್ತಿ ಚಿತ್ರಗಳು ಇವುಗಳು ಮತ್ತು ಇನ್ನೂ ಹಲವು ವೈಶಿಷ್ಟ್ಯಗಳಾಗಿವೆ. ರೈಲ್ವೆ ಸ್ಟೇಷನ್ ಫೈಜಾಬಾದ್ ಕಥಾ ಉಸ್ಕೋ ಕೈಂಟ್ ಸ್ಟೇಷನ್ ಕರ್ದಿಯಾ ಉಸ್ಕಾ ಭಿ ಪರಿವರ್ತನ್ ಹುವಾ ಅಬ್ ಆಗ್ಯಾ ಕಿ ಅಯೋಧ್ಯ ಪಹಲೆ ಥಾ ಅಯೋಧ್ಯ ಜಕ್ಷನ್ ಅಬ್ ಅಯೋಧ್ಯ ಜಕ್ಷನ್ ಕೋ ಅಯೋಧ್ಯ ಧಾಮ ಕರ್ದಿಯೇ ಯಹ ಮಾನ್ಯ ಯೋಗಿ ಆದಿತ್ಯನಾಥ್ ಜಿಕೆ ದೇನ್ ಹೇ ಮುಖ್ಯಮಂತ್ರಿ ಜೀ ಕಾ. ಶ್ರೀರಾಮ ಜನ್ಮಭೂಮಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣ ಸಿದ್ಧವಾಗಿದೆ. ದೇವಸ್ಥಾನದ ಮಾದರಿಯಲ್ಲೇ ವಿಮಾನ ನಿಲ್ದಾಣದ ಮುಂಭಾಗ ವಿನ್ಯಾಸ ಮಾಡಲಾಗಿದೆ. ಸದ್ಯ ಅಯೋಧ್ಯೆ ವಿಮಾನ ನಿಲ್ದಾಣದ ಫೋಟೋಗಳನ್ನು ಬಹಿರಂಗಪಡಿಸಲಾಗಿದೆ. ಡಿಸೆಂಬರ್ 30ರಂದು ಪ್ರಧಾನಿ ನರೇಂದ್ರ ಮೋದಿ ಈ ಏರ್ಪೋರ್ಟ್ ಉದ್ಘಾಟಿಸಲಿದ್ದಾರೆ. ಕಡೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸಲು ಬರೋಬ್ಬರಿ 600 ಕೆಜಿ ತೂಕದ ಗಂಟೆ ಸಿದ್ಧವಾಗಿದೆ. ಈ ಬೃಹತ್ ಗಂಟೆ ಮೇಲೆ ಆಂಗ್ಲ ಭಾಷೆಯಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಲಾಗಿದೆ. ಸದ್ಯ ಈ ಬೃಹತ್ ಗಂಟೆಯನ್ನ ರಾಮ ಜನ್ಮಭೂಮಿ ಆವರಣದಲ್ಲಿ ಇಡಲಾಗಿದೆ. ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಅಭಿಷೇಕ ಕಾರ್ಯಕ್ರಮ ಇತಿಹಾಸ ನಿರ್ಮಿಸಲಿದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾ ವೇಳೆ ಶಂಖನಾದಗಳು ಮೊಳಗಲಿವೆ. ದೇಶದ ಪ್ರಖ್ಯಾತ ವಿಷ್ಣು ಶಂಖದ ತಂಡ ಈಗಾಗಲೇ ಅಯೋಧ್ಯೆ ತಲುಪಿದೆ. ಬಾಬ್ರಿ ಮಸೀದಿ ಜಾಗದಲ್ಲಿ ಈಗ ಹೊಸ ಮಸೀದಿ ನಿರ್ಮಾಣ ಆಗ್ತಿದೆ. ಮಸೀದಿಯ ಹೊಸ ವಿನ್ಯಾಸವನ್ನು ಪುಣೆ ಮೂಲದ ವಾಸ್ತುಶಿಲ್ಪಿ ಇಮ್ರಾನ್ ಶೇಖ್ ಸಿದ್ಧಪಡಿಸಿದ್ದಾರೆ. ಅಯೋಧ್ಯೆ ಹೊಸ ಮಸೀದಿಯನ್ನು ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ ಎಂದು ನಾಮಕರಣ ಮಾಡಲಾಗ್ತಿದೆ. ರಾಮ ಮಂದಿರ ಲೋಕಾರ್ಪಣೆ ಬಳಿಕ ಅಯೋಧ್ಯೆಯಲ್ಲಿ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿಗೆ ಮೆಕ್ಕಾದ ಪ್ರಮುಖರಾದ ಇಮಾಮ್ ಎ ಹರಾಮ್ ಆಹ್ವಾನ ನೀಡಲಾಗಿದೆ. ಅಯೋಧ್ಯೆಯಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಧನ್ನಿಪುರದಲ್ಲಿ ಉತ್ತರ ಪ್ರದೇಶ ಸರ್ಕಾರ ನೀಡಿದ ನಿವೇಶನದಲ್ಲಿ ಮಸೀದಿಯನ್ನು ನಿರ್ಮಿಸಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.